ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು, ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಈಗ ಮಧ್ಯಾಹ್ನ ಆಗೈತೆ, ಲಂಚಕ್ಕೆ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ನುಗ್ಗೆಕಾಯಿ ಬೇಳೆ ನುಗ್ಗೆಕಾಯಿ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾ ಇದ್ದೀನಿ. ನಾನು ಒಂದು ಸ್ಟೌ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಚೊಂಬಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು ನುಗ್ಗೆಕಾಯಿ ಬೇಳೆ ಸಾರಿಗೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಇದು ಮೂರು ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಆನಿಯನ್ನು ಎರಡು ಆನಿಯನ್ ತೊಗೊಂಡಿದ್ದೀನಿ, ನಾಲ್ಕು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ. ಇದು ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ನಾಲ್ಕು ಪೀಸಷ್ಟು ಕಾಯಿ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗೋಗುತ್ತೆ ಸಾರು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು, ನಮ್ಗೆ ಹುಳಿಗೆ ಎಷ್ಟು ಬೇಕಷ್ಟು. ನಾನು ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೀರು ಕಾದೈತೆ, ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಬೇಳೆ ಹಾಕ್ಕೊಳ್ಳೋಣ. ಇದೊಂದು 100 ರಿಂದ 150 ಗ್ರಾಮ್ ಇರಬೇಕು. ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ತೀವಿ. ನಾವು ಬೇಳೆ ಸಾರು ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಮಾಡ್ತೀವಿ, ನಮ್ಮನೇಲೆ ಒಂಥರ ಮಾಡ್ತೀವಿ. ನಾವೇ ಒಂಥರ ಅಲ್ಲ, ನಾಲ್ಕೈದು ಥರ ಮಾಡ್ತೀವಿ. ಕಾಯಿ ಹಾಕಿ ಮಾಡ್ತೀವಿ, ಕಾಯಿ ಪುಡಿ ಚೆಲ್ಲಿರೋದು ಮಾಡ್ತೀವಿ, ಎಷ್ಟೋ ಥರ ಬೇಳೆ ಸಾರು ಮಾಡ್ತೀವಿ. ಎಲ್ಲರ ಮನೇಲೂ ಆ ಥರನೇ ಮಾಡ್ತಾರೆ. ಅದಕ್ಕೆ ಯಾವ ಥರ ಅಂದ್ಬಿಟ್ಟು ನಮ್ಮನೇಲಿ ಯಾವ ಥರ ಮಾಡೋದನ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ತುಂಬ ಇವಾಗ ಬಿಸಿಲು ಕಾಲ, ನಮ್ಮನೇಲಿ ಅರಿವಿ ಇಕ್ಕಿದ್ರು ನಮಗೆ ಅರಿವಿಯಲ್ಲೇ ಬಿಸಿ ನೀರು ಇದ್ದಂಗಿರತ್ತೆ, ಅಷ್ಟು ಬಿಸಿಲಿರತ್ತೆ. ಸಮ್ಮರ್ ಟೈಮು, ಏನನ ಪಾನಕ ಜ್ಯೂಸು ಆ ಥರ ಮಾಡಬೇಕು. ಇವಾಗ ಮಜ್ಜಿಗೆ ಮಾಡ್ತಾ ಇದ್ದೀನಿ, ಇದ್ರ ನುಗ್ಗೆಕಾಯಿ ಬೇಳೆ ಸಾರು ಜೊತೆ ನಾನು ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ. ಸ್ವಲ್ಪ ಶುಂಠಿ ಹಾಕಿ ಮಾಡಿದರೆ ಸ್ವಲ್ಪ ಜೀರ್ಣನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೆ. ನಾನು ಇವಾಗ ಬೇಳೆ ಕುಕ್ಕಾಗ್ತೈತೆ, ನಾನು ಇವಾಗ ತರಕಾರಿ ಹಾಕ್ಕೊಳ್ಳೋಣ. ನಾನು ಈ ತರಕಾರಿ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ, ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಸಿಕ್ಕತ್ತೆ, ಅದಕ್ಕೋಸ್ಕರ ನಾನು ಇದು ಹಾಕ್ಕೊತಾ ಇದ್ದೀನಿ. ನಾನು ಬೇಳೆ ತರಕಾರಿ ಕಾಯಿ ಎಲ್ಲ ಒಂದೇ ಸಮ ಹಾಕಿ ಕುಕ್ಕರ್ ಕೂಗಿಸ್ತೀನಿ. ಬೇಳೆ ಎಲ್ಲ ಬೆಂದ್ಬಿಟ್ಟಿರತ್ತೆ. ಈ ಬೇಳೆ ಬೆಂದಿಲ್ಲ ಅಂದರೆ ನಾವು ಬೇಕಾಗಿದ್ರೆ ಫಸ್ಟು ಬೇಳೆ ಕುಕ್ ಮಾಡಿಕೊಂಡು ಆಮೇಲೆ ಬೇಕಾಗಿದ್ರೆ ತರಕಾರಿ ಖಾರ ಹಾಕ್ಕೊಬೋದು. ಇವಾಗ ಆನಿಯನ್ನು ಮತ್ತು ಟೊಮೆಟೊ ಕೊತ್ತಂಬರಿ ಕಾಯಿ ಮತ್ತು ಹುಣಸೆಹಣ್ಣು. ಒಬ್ಬೊಬ್ಬರು ಕಾಯಿ ಹಾಕಲ್ಲ ಬೇಳೆ ಸಾರಿಗೆ, ಹಂಗೆ ಮಾಡ್ತಾರೆ. ನಮ್ಮನೇಲಿಗೆ ಸ್ವಲ್ಪ ಮುದ್ದೆ ಇರಬೇಕು, ಮುದ್ದೆಗೋಸ್ಕರ ನಾನು ಕಾಯಿ ಯೂಸ್ ಮಾಡ್ತೀನಿ. ಒಂದೊಂದ್ಸಲ ಕಾಯಿ ಆನಿಯನ್ನು ಫ್ರೈ ಮಾಡಿಬಿಟ್ಟು ಕಾಯಿ ಮತ್ತು ಆನಿಯನ್ನು ಹುಣಸೆಹಣ್ಣು ಖಾರದ ಪುಡಿ ಇಷ್ಟು ಮಿಕ್ಸ್ ಮಾಡಿ ರುಬ್ಕೊಂಡು ನಾವು ಬೇಳೆ ಸಾರಿಗು ಹಾಕ್ತೀವಿ. ಬರೀ ಕಾಯಿ ಹಾಕ್ಬಿಟ್ಟು ಮಾಡ್ತೀವಿ, ಕಾಯಿ ಉದುರಿಸ್ಬಿಟ್ಟು ಹಾಕಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನಾನು ಸಾಂಬಾರ್ ಪೌಡರು, ಇದು ನಾವು ಮಾಡಿರೋದೇ ಸಾಂಬಾರ್ ಪೌಡರು, ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡಿಯಲ್ಲೇನು ತರಲ್ಲ, ನಾವು ಮನೇಲೇ ಮಾಡಿರೋ ಸಾಂಬಾರ್ ಪೌಡರ್ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 3 ಪ್ರೆಷರ್ ಬಂದರೆ ಸಾಕು.
ಈಗ ಮಜ್ಜಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಮೊಸರಾಕೊಂತ ಇದ್ದೀನಿ. ಮೊಸರಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಸ್ವಲ್ಪ ಚೆನ್ನಾಗಿ ಚಿಲ್ಕೊಳ್ಳೋಣ, ಬೆಣ್ಣೆ ಥರ ಬರುತ್ತೆ, ನಮಗೆ ಕುಡಿಯೋಕ್ಕೂ ಚೆನ್ನಾಗಿರತ್ತೆ. ಈಗ ಸ್ವಲ್ಪ ಶುಂಠಿ ಕುಟ್ಟಿ ಹಾಕ್ಕೊತ ಇದ್ದೀವಿ. ಆಮೇಲೆ ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ, ನಮ್ಗೆ ಎಷ್ಟು ನೀರು ಕುಡಿತೀವೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಮಜ್ಜಿಗೆ ರೆಡಿಯಾಗೈತೆ. ಈಗ ಪ್ರೆಷರ್ ಹೋಗೈತೆ, ಇವಾಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ಸಾರು ರೆಡಿಯಾಗೈತೆ, ನುಗ್ಗೆಕಾಯಿ ಬೇಳೆ ಸಾರು ರೆಡಿಯಾಗೈತೆ. ಕರೆಕ್ಟಾಗಿ ಬೆಂದೈತೆ ನುಗ್ಗೆಕಾಯಿ ಮತ್ತು ಬೇಳೆ ಎಲ್ಲ, ಕ್ಲೀನಾಗಿ ಎಷ್ಟು ಬೇಯಬೇಕೋ ಅಷ್ಟು ಕರೆಕ್ಟಾಗಿ ಬೆಂದೈತೆ. ಇವಾಗ ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊತೀವಿ. ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಬೇಕಾಗಿದ್ರೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಬೋದು. ಈಗ ಒಗ್ಗರಣೆ ರೆಡಿಯಾಗೈತೆ, ಸಾರಿಗೆ ನುಗ್ಗೆಕಾಯಿ ಬೇಳೆ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನನ್ನ ಮಗಳು ಟಿ ವಿಯಲ್ಲಿ ಏನೋ ಸೆಟ್ಟಿಂಗ್ ಮಾಡ್ತಾ ಇದ್ಲು. ಇವಾಗ ಊಟಕ್ಕೆ ಅಂದ್ಬಿಟ್ಟು ನನ್ನ ಮಗ ಬಂದ. ಊಟಕ್ಕೆ ಇದು ಹಸಿಮೆಣಸಿನ್ಕಾಯಿ ಪಚ್ಚಡಿ ಅಂತೀವಿ. ನಾನು ಕೆಂಪು ಮೆಣಸಿನ್ಕಾಯಲ್ಲಿ ಪಚ್ಚಡಿ ಮಾಡಿದ್ದೆ, ತುಂಬ ಚೆನ್ನಾಗಿರತ್ತೆ. ಒಂದ್ಸಲ ಮಾಡಿದ್ರೆ ಒಂದು 6 ತಿಂಗಳಿಂದ 1 ವರ್ಷನೂ ಸ್ಟೋರ್ ಮಾಡ್ಬೋದು. ಇವಾಗ ಅನ್ನಕ್ಕೆ ಪಚ್ಚಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ. ಪಚ್ಚಡಿ ಫಸ್ಟು ಪಚ್ಚಡಿಯಲ್ಲಿ ತಿಂದು ಆಮೇಲೆ ಬೇಳೆ ಸಾರಲ್ಲಿ ತಿನ್ಬೋದು. ಇವತ್ತು ಮಧ್ಯಾಹ್ನಕ್ಕೆ ಸೌತೆಕಾಯಿ ನುಗ್ಗೆಕಾಯಿ ಬೇಳೆ ಸಾರು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.